scared. ಹಾಂ ನಮಸ್ಕಾರ, ನಾವಿವತ್ತು ಬೆಂಗಳೂರು ಕೇಂದ್ರೀಯ ಘಟಕ 4ರಲ್ಲಿದ್ದೀವಿ. ಇವಾಗ ನೀವೇನು ನೋಡ್ತಾ ಇದ್ದೀರ, KSRTC'ಯ ಹೊಸ ಬಸ್ ಅಂಬಾರಿ ಉತ್ಸವ, ಬ್ರ್ಯಾಂಡ್ ನ್ಯೂ ವೋಲ್ವೋ 9600 ಗಾಡಿ ಇದು. ಏನು ನೋಡ್ತಾ ಇದ್ದೀರಾ, ಎಕ್ಸ್ಟೀರಿಯರ್ಸ್ ನೋಡ್ತಾ ಇದ್ದೀರಾ, ಏನು ನೋಡ್ತೀರಾ, ಹೊಸ ಡಿಸೈನ್ ಇದು ವೋಲ್ವೋ ಕಡೆಯಿಂದ. ಹೆಡ್ ಲ್ಯಾಂಪ್ಸು, ಫಾಗ್ ಲೈಟ್ಸು, ಇದೇನು ನೋಡ್ತಾ ಇದ್ದೀರಾ, ವೋಲ್ವೋ ಲೋಗೋ ನೋಡ್ತಾ ಇದ್ದೀರಾ, ನೀವು BS6 ಬ್ಯಾಡ್ಜಿಂಗ್ ನೋಡ್ತಿದ್ದೀರಾ, ಮತ್ತು ಇದು ಬಂದ್ಬಿಟ್ಟು ಎಮರ್ಜೆನ್ಸಿ ಸ್ವಿಚ್ ಇರುತ್ತೆ. KSRTC'ಯಲ್ಲಿ ಲೋಗೋ, ಬಸ್ಸಿನ ಲೆಫ್ಟ್ ಸೈಡಲ್ಲಿ ಇದ್ದೀವಿ ನಾವು. ಇನ್ನು ನೋಡ್ತಿದ್ದೀರಾ, ಅಂಬಾರಿ ಉತ್ಸವ ಸೆಲೆಬ್ರೇಷನ್ ಆಫ್ ಜರ್ನಿ ಅನ್ನೋದು ಗ್ರಾಫಿಕ್ಸ್ ಇದೆ. ವೋಲ್ವೋ ಮಲ್ಟಿ ಆಕ್ಸೆಲ್ ಆಗಿರೋದ್ರಿಂದ ಪವರ್ ವೀಲು, ಮತ್ತು ಟ್ಯಾಗ್ ಆಕ್ಸೆಲ್. ಬರಿ ಲೋಗೋ ಹಾಗೆ ಬನ್ನಿ. ಇವಾಗ ಒಳಗಡೆ ನೋಡೋದು, ಹಾಗೆ ಒಳಗೆ ಹೋಗೋದಾದರೆ 40 ಬರ್ತ್ ಸ್ಲೀಪರ್ ಬರ್ತಿರುವಂಥ ಬಸ್ ಇದು. ಸೊ ಈ ಕಡೆ 2 ಪ್ಯಾಸೆಂಜರ್ಸ್, ಒಲ್ವೋ ಬ್ಯಾಡ್ಜಿಂಗ್ ಇರುತ್ತೆ ಇಲ್ಲಿ. ಸೊ 2 USB ಚಾರ್ಜರ್, 2 ಸೀಟ್ಗೂ ಇರುತ್ತೆ, USB ಚಾರ್ಜರ್ ಇರುತ್ತೆ, ರೀಡಿಂಗ್ ಲ್ಯಾಂಪ್ ಇರುತ್ತೆ. ರೀಡಿಂಗ್ ಲ್ಯಾಂಪ್ ನೋಡಿದ್ದೀರಾ, ಮತ್ತು ಸ್ಮಾಲ್ ಲಗೇಜ್ ಏನಿರುತ್ತೆ, ಸಣ್ಣ ಸಣ್ಣ ಲಗೇಜು ಹಾಗೂ ಇಲ್ಲಿ ನೋಡ್ಬೋದು. AC ಲೆನ್ಸ್, AC ವೆಂಟ್ಸ್ ನೋಡ್ಬೋದು ನೀವು. ಲೈಕ್ ಎಮರ್ಜೆನ್ಸಿ ಸೇಫ್ಟಿ ಹ್ಯಾಮರ್ ಇರುತ್ತೆ, ಲೈಕ್ ಇನ್ನೇನು ಎಮರ್ಜೆನ್ಸಿ ಆಕ್ಸಿಡೆಂಟ್ ಆಗಿದ್ದಲ್ಲಿ ಮಲಗ್ಬೋದು ನೀವು ಈ ಕಡೆ. ಮತ್ತು ಈ ಕಡೆ ಆಗು 1 ಪ್ಯಾಸೆಂಜರ್ಸ್ ಮೇಲ್ಗಡೆ, ಅಲ್ಲಿ ಅಪ್ಪರ್ ಬರ್ತಾಗೂ ಲೋವರ್ ಬರ್ತೇನಿದೆ ಅದು. ಹಾಗೆ ಫುಲ್ ಲಾಸ್ಟ್ಗೆ ಹೋಗೋದ ಬನ್ನಿ. ಲೈಕ್ ಸ್ಟೇರ್ ಕೇಸ್ ಇದೆ, ಈಸಿಯಾಗಿ ಆಕ್ಸೆಸಿಬಲ್ ಮಾಡ್ಬೋದು ಎಲ್ಲ ಕಡೆಯಿಂದನೂ ಅಂತ ನೋಡ್ಬೋದು. ಲೈಕ್ ಎಮರ್ಜೆನ್ಸಿ ಎಕ್ಸಿಟ್ ಟಾಪಲ್ಲೇ ಇದೆ, ಫೈರ್ ಎಕ್ಸ್ಟಿಂಗ್ವೈಷರ್ ಕೊಟ್ಟಿರ್ತಾರೆ ಲಾಸ್ಟ್ ಬರ್ತಲ್ಲಿ. ಸೇಮ್ ಆ್ಯಸ್ ಏನಿರುತ್ತೆ ಫ್ರೆಂಡ್ಸ್, ಮುಂದೆ ಸೀಟ್ಸ್ ಹೇಗಿರುತ್ತೆ ಸೇಮ್ ಹಾಗೆ ಇರುತ್ತೆ. ಬೇಕಾದ್ರೆ ಹೆಚ್ಚಿನ ಮಾಹಿತಿ ಪಡೆಯೋಣ. ನಮ್ಮ ಚಾಲಕರು ಏನಿದೆ, ನಮ್ಮ ಜೊತೆ ಚಾಲಕರು ಇದ್ದಾರೆ, ಅವರ ಹೆಸರು ಕೇಳ್ಕೊಳ್ಳೋದ. ಸರ್, ನಿಮ್ಮ ಹೆಸರು? ಲಿಂಗೇಶ್ ಅಂತ. ಸರ್, ಎಷ್ಟು ವರ್ಷದಿಂದ KSRTC'ಯಲ್ಲಿ ಕೆಲಸ ಮಾಡ್ತೀರಾ ನೀವು? 7 ಇಯರ್ಸ್. ಸರ್, ನಿಮ್ಮ ರೆಗ್ಯುಲರ್ ರೂಟ್ಸ್ ಯಾವ್ದಂತ ಹೇಳ್ತೀರಾ? ರೆಗ್ಯುಲರ್ ರೂಟು ತಿರುವನಂತಪುರಂ. ಓಕೆ, ತ್ರಿವೆಂಡ್ರಮ್. ಸರ್, ಅದ್ರ ಟೈಮಿಂಗ್ಸ್ ಏನಿರ್ತದೆ ತ್ರಿವೆಂಡ್ರಮ್ ಟೈಮಿಂಗ್ಸ್? 4:30 ಇದೆ. ಓಕೆ, ಅಂಗಡಿ ಬಂದಮೇಲೆ. ಓಕೆ, ಸ್ವಲ್ಪ ಸರ್, ಇದು ಯಾವಾಗಿಂದ ಶೆಡ್ಯೂಲ್ ಆಗ್ತದಂತ ಈ ಗಾಡಿ? ಶುಕ್ರವಾರ ಸ್ಟಾರ್ಟಿಂಗ್ ಸರ್. ಶುಕ್ರವಾರ ಸ್ಟಾರ್ಟಿಂಗ್. ಓಕೆ ಸರ್, ಆಲ್ ದ ಬೆಸ್ಟ್. ಹಂಗೆ ಇದು ಗಾಡಿದು ಏನು ಕಂಟ್ರೋಲ್ಸ್ ಇದೆ ಸ್ವಲ್ಪ ಹೇಳ್ತೀರಾ ನೀವು? ಬೇರೆ ನೀವು ಬೇರೆ ಇದು ಅಂಬಾರಿ ಡ್ರೀಮ್ ಕ್ಲಾಸ್ ಅದು ಬಂದಿರ್ಬೋದು, ಅದಕ್ಕೂ ಮತ್ತೆ ಇದಕ್ಕೂ ಇರುವಂತ ಮೇಜರ್ ಡಿಫ್ರೆನ್ಸ್ ಏನು ಹೇಳ್ತೀರಾ? ಅದು ಟೆಕ್ನಿಕಲ್ ಆಗಿ ಮೇಜರ್ ವೋಲ್ವೋ 9400 ಮಲ್ಟಿ ಆಕ್ಸೆಲ್ಗೂ ಮತ್ತೆ 9600 ಇರುವಂತ ಮೇನ್ ಡಿಫ್ರೆನ್ಸ್? ಮೇನ್ ಡಿಫ್ರೆನ್ಸ್ ಡ್ರೈವರ್ ಸೀಟ್ ಸರ್. ಓಕೆ, ಡ್ರೈವರ್ ಸೀಟ್ ಫುಲ್ ಆಡಿ ಕಾರ್ ತರ ಇದೆ, ಸಸ್ಪೆನ್ಷನ್ ಹಿಡಿದು ಎಲ್ಲ ಕಂಫರ್ಟ್ ಆಗಿದೆ. ಮತ್ತೆ ಇನ್ನೋವಾ ಡ್ಯಾಶ್ ಬೋರ್ಡ್ ತರ ಇದೆ, ಡ್ಯಾಶ್ ಬೋರ್ಡ್ ವಿತ್ ಲೈಟ್ ಇದೆ, ಲೈಕ್ ಇಲ್ಯುಮಿನೇಟಿಂಗ್ ಲೈಟಿಂಗ್ ಇದೆ, LED ಲೈಟ್ ಇದೆ. ಮತ್ತೆ ವುಡ್ದು ಇಟ್ಕೊಟ್ಟಿದ್ದಾರೆ, ಕಾಂಬಿನೇಷನ್ ಚೆನ್ನಾಗಿದೆ. ಮತ್ತೆ ವಿತ್ ಸ್ಕ್ರೀನ್ ಟಚ್ಚು ಸಿಸ್ಟಮು, ಇದರಲ್ಲಿ ರಿವರ್ಸ್ ಕ್ಯಾಮ್ರಾದಿಂದ ಹಿಡಿದು. ಮತ್ತೆ ಈ ಬಟನ್ಸ್ ಏನಿದೆ ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಇದು ರೇರ್ ಕ್ಯಾಮ್ರಾ ಅಂತ ಬರುತ್ತೆ, ಇದರಲ್ಲಿ ಸಿಸ್ಟಮ್ ಇತ್ತು ಎಲ್ಲ ಬರುತ್ತೆ ನೋಡಿ. ಆನ್ ಆಯಿತು, ಬಾ ನಮ್ಮೂರ ಬಾತ್ತು. USB SD ಆಕ್ಸು, ಲೈಕ್ ಕಾರ್ ತರ ಏನಿದು ಎಲ್ಲ ಫೀಚರ್ಸ್ ಸಮೇತ ಇದರಲ್ಲಿ ಇದೆ, ಕಾರಿಂದ ಏನಿದೆ ಅದೇ ತರ ಇದೆ. ಮತ್ತೆ ಆ ಕಡೆ ನಿಮ್ಮ ರೈಟ್ ಸೈಡ್ ಬರೋದಾದ್ರೆ, ರೈಟ್ ಸೈಡ್ ಅಲ್ಲಿ ಮುಂಚೆ ಬೇರೆ ಇತ್ತು AC, ಈಗ ಜಟಾಕ್ ಹಾಕಿದ್ದಾರೆ ಕೂಲಿಂಗ್ ಚೆನ್ನಾಗಿರ್ಲಿ ಅಂತ. ಮತ್ತೆ ಮಿರರ್ ಸೆಟ್ಟಿಂಗ್ ಇದೆ ಲೆಫ್ಟ್ ಸೈಡ್, ರೈಟ್ ಸೈಡ್ ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಇದೆ. ಹಾಗೆ ಸರ್, ಮತ್ತೆ ಏನೇನು ಸ್ವಿಚಸ್ ಏನಿದೆ? ಇದು USB ಚಾರ್ಜರು, ಬರ್ತ್ ಲೈಟಿಂಗು, ಆಮೇಲೆ ಎಮರ್ಜೆನ್ಸಿ ಲ್ಯಾಂಪು, ಬ್ಯಾಟ್ರಿ, ಆಮೇಲೆ ಬಾಡಿ ಹೈಟ್ ಅಡ್ಜಸ್ಟ್ಮೆಂಟು, ಇಸ್ಟಾರ್ಟೆಡ್ ಸ್ವಿಚ್ಚು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ರೈಟ್ ಸೈಡಲ್ಲಿ ಏನಿದೆ ವೆಹಿಕಲ್ಗೆ ಸಂಬಂಧಿಸಿದ ಸ್ವಿಚ್ ಇದೆ. ಓಕೆ, ಲೆಫ್ಟ್ ಸೈಡಲ್ಲಿ ಏನಿದೆ ಹಿಂದ್ಗಡೆ ಪ್ಯಾಸೆಂಜರಿಗೆ ಲೈಟ್ ಏನಿದೆ, ರೀಡಿಂಗ್ ಲ್ಯಾಂಪ್ ಇರ್ಬೋದು, ನೈಟ್ ಲ್ಯಾಂಪ್ ಇರ್ಬೋದು, ರೂಫಿಂಗ್ ಇರ್ಬೋದು, ಅದೆಲ್ಲ ಲೆಫ್ಟ್ ಸೈಡ್ ಇದೆ.
ಮತ್ತೆ ಬೇರೆ ಗಾಡಿಗಳಲ್ಲೆಲ್ಲ ಲಿವರ್ ಬರೋದು ಡೋರ್ ಅಲ್ಲಿ, ಇದು ಬಟನ್ ಸಿಸ್ಟಮ್ ಕೊಟ್ಟಿದ್ದಾರೆ, ಅದು ಲಿವರ್ ಟೈಪ್ ಇಲ್ಲ. ಆಮೇಲೆ ಇನ್ನೂ ಈ ತರ ಒಂದು USB ಚಾರ್ಜರ್ ಕಾರ್ಡ್ ಚಾರ್ಜರ್ ಕೊಟ್ಟಿದ್ದಾರೆ. ಈ ಪಕ್ಕದಲ್ಲಿ ಮಾಮೂಲಿ ಚಾರ್ಜಿಂಗ್ ತರನು ಇದೆ. ಮತ್ತೆ ಇದು ಫೈರ್ ಇದು ಏನಾದ್ರು ಹೀಟ್ ಆಗಿ ಏನಾದ್ರು ಬೆಂಕಿ ಕಾಣಿಸ್ಕೊಂತ ಅಂದ್ರೆ ಆಟೋಮೆಟಿಕ್ ಆಗಿ ಇದು ಎಕ್ಸ್ಟಿಂಗ್ವಿಷ್ ಮಾಡುತ್ತೆ, ಎಕ್ಸ್ಟಿಂಗ್ವಿಷ್ ಮಾಡುತ್ತೆ ಫೈರ್. ಸುಮ್ಮನೆ ಇರಂಗೇ ಇಲ್ಲಪ್ಪ. ಯೂನಿಫಾರ್ಮ್ ಹಾಕಿದ್ರೆ ಕತ್ತ. ಹಾಂ ಸರ್ ಹೇಳಿ ಸರ್, ಪ್ಯಾಸೆಂಜರ್ ಸೈಡ್ ಹೇಳೋದಾದ್ರೆ ಸರ್, ಪ್ಯಾಸೆಂಜರ್ ಅಲ್ಲಿ ಮುಂಚೆ ಬ್ಯಾಕ್ ಸೈಡ್ ಇಂಜಿನ್ ಇದೆ ಹೀಟ್ ಆಗುತ್ತೆ, AC ಬರಲ್ಲ ಅನ್ನೋ ಕಂಪ್ಲೇಂಟ್ ಇತ್ತು. ಅದಕ್ಕೋಸ್ಕರ ಈಗ ಫ್ರಂಟಿಂದಲೇ ಬ್ಯಾಕ್ ಸೀಟಿಗೆ ಎರಡು ಕಡೆನೂ ಸಪ್ರೇಟ್ ಲೈನ್ ತಂದ್ಬಿಟ್ಟು AC ಕಂಫರ್ಟ್ಮೆಂಟ್ ಮಾಡಿದ್ದಾರೆ. ಓಕೆ, ಫ್ರಂಟಲ್ಲಿ ಏನು AC ಬರುತ್ತೆ ಅದೇ ಥರ ಬ್ಯಾಕ್ ಅಲ್ಲೂ ಕೂಲ್ ಆಗೋತ್ತಲ್ಲ, ಅದರ ಅದಕ್ಕೋಸ್ಕರ ಈಗ ಬ್ಯಾಕಲ್ಲಿ ಮುಂಚೆ ಸೆಕೆ ಆಯಿತು ಇಂಜಿನ್ ಹೀಟು ಅನ್ನೋದು ಏನು ಇದೇ ಇರಲ್ಲ ಕಂಪ್ಲೇಂಟು ಆ ಥರ. ಯಾಕಂದರೆ ಇದು ವೋಲ್ವೋ ಬಿಲ್ಡೇ ಮಾಡಿರೋದು, ಬೇರೆ ಕಡೆ ಸಪ್ರೇಟಾಗಿ ಪ್ರೈವೇಟಲ್ಲಿ ಬಾಡಿ ಕಟ್ಸಿಲ್ಲ, ವೋಲ್ವೋದೇ ಬಾಡಿ ಆಗಿರೋದ್ರಿಂದ ಮಾಡಿದ್ದಾರೆ. ಮತ್ತೆ ಓಲ್ಡ್ ಗಾಡಿ ವಿಮ್ ಪ್ಲಸ್ ಅಲ್ಲಿ ನೋಡಿದ್ರೆ ಸೆಂಟ್ರಲ್ ಇರಲ್ಲ ಇದು ಸ್ಕ್ರೀನ್ ಇರಲ್ಲ. ಈಗ ಈ ವೋಲ್ವೋದಲ್ಲಿ ಸೆಂಟ್ರಲ್ ಅನ್ನು, ಯಾಕೆಂದ್ರೆ ಫ್ಯಾಮಿಲಿ ಆದ್ರೆ ಓಕೆ, ಓಕೆ ಬೇರೆ ಬೇರೆ ಇದ್ದಾಗ ಡಬಲ್ ಸೀಟಲ್ಲಿ ಜೆಂಟ್ಸ್ ಇಲ್ಲ ಲೇಡೀಸ್ ಆದ್ರೆ ಸ್ವಲ್ಪ ಇದಾಗಿರುತ್ತೆ, ಕಂಫರ್ಟಬಲ್ ಆಗಿ ಸ್ಕ್ರೀನ್ ಎಳ್ಕೋಬಹುದು. ಸ್ಕ್ರೀನ್ ಪಾರ್ಟಿಷನ್ ಒಂದಿದೆ ಅಂತ, ಸೊ ಬೆಟರ್ ಆಗಿ ಸ್ಕ್ರೀನ್ ಒಂದು ಸೆಂಟ್ರಲ್ ಮಾಡಿದ್ದಾರೆ. ಮತ್ತೆ ಇದು ಒಂಥರ ಚೆನ್ನಾಗಿದೆ, ಇದು ನೀವೇ ನೋಡ್ತಿದ್ದೀರ ಬೆಡ್ ರೆಸ್ಟ್ ಅಂದ್ರೆ ಹೆಡ್ ಬಾಡಿ ರೆಸ್ಟ್ ಕುತ್ಕೊಂಡ್ರು ಆರಾಮ ತುಂಬಾ ಕಂಫರ್ಟಬಲ್ ಆಗಿ ಅನಿಸ್ತಾ ಅದು ಗಾಡಿಯಲ್ಲಿ, ಅದೆಲ್ಲ ಫುಲ್ ಕ್ವಾಲಿಟಿ ಗ್ರೀನ್ ಅಲ್ಲಿ ಮಾಡಿದ್ದಾರೆ. ಮತ್ತೆ ಇದು ನೋಡೋದಾದ್ರೆ ಸ್ಟೇರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ, ಓಲ್ಡ್ ಗಾಡಿಗಿಂತ ಚೆನ್ನಾಗಿದೆ ಇದು. ಆಮೇಲೆ ಎಮರ್ಜೆನ್ಸಿ ಎಕ್ಸಿಟ್ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವಾಗ ಏನು ನೋಡ್ತಾ ಇದ್ದೀರಾ ನೀವು, ಎಮರ್ಜೆನ್ಸಿ ಎಕ್ಸಿಟ್ ಆಗಿರುತ್ತೆ ಅದು ಸರ್, ಇದ್ರ ಹೇಳ್ತೀರಾ ಇದ್ರ ಬಗ್ಗೆ ಏನಂತ ಸರ್? ಏನಾದರೂ ಎಮರ್ಜೆನ್ಸಿ ಆಗಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದಾಗ ಪ್ಯಾಸೆಂಜರಿಗೆ ಫ್ರಂಟಲ್ಲಿ ಡೋರ್ ಲಾಕ್ ಇರುತ್ತೆ, ಯಾಕಂದರೆ ಕ್ಯಾಬಿನ್ ಲಾಕ್ ಇರುತ್ತೆ. ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಎಮರ್ಜೆನ್ಸಿ ಆಗಿ ಇಳಿಬೇಕು ಅಂದರೆ ಇದರ ಸ್ಟೆಪ್ ಇದೆ, ಈ ಡೋರ್ ಓಪನ್ ಆಗುತ್ತೆ, ಅಲ್ಲಿ ಗ್ಲಾಸ್ ಇದೆ, ಗ್ಲಾಸ್ ಇದು ಮಾಡಿಬಿಟ್ಟು ಇದು ಒತ್ತಿಬಿಟ್ರೆ ಅಲ್ಲಿ ಲಾಕ್ ಇದೆ, ಓಕೆ ಅದನ್ನ ಒತ್ತಿದ್ರೆ ಡೋರ್ ಓಪನ್ ಆಗುತ್ತೆ, ಇಲ್ಲಿ ಆರಾಮಾಗಿ ಪ್ಯಾಸೆಂಜರ್ ಕ್ಷೇಮವಾಗಿ ಇಳಿಬೋದು. ಓಕೆ ಸರ್, ತುಂಬ ಧನ್ಯವಾದಗಳು ಸರ್. ಮತ್ತು ಇನ್ನೇನಾದರೂ ಫೀಚರ್ಸ್ ಇದ್ರೆ ರೀಡಿಂಗ್ ಲ್ಯಾಂಪ್ಸ್ ಆಗಿರ್ಬೋದು, ಫ್ಯೂಚರ್ ಚೆನ್ನಾಗಿದೆ ಸರ್. ಈ ಓಲ್ಡ್ ಗಾಡಿಗಿಂತಲೂ ಈ ಗಾಡಿ ಉತ್ಸವ ಗಾಡಿ ಚೆನ್ನಾಗಿದೆ ಅಂದರೆ, ಯಾಕೆಂದರೆ ಓಲೋ ಬಾಡಿ ಬಿಲ್ಡ್ ಮಾಡಿರೋದ್ರಿಂದ ಅವ್ರು ಪ್ರತಿಯೊಂದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಪ್ಯಾಸೆಂಜರಿಗೆ ತಕ್ಕನಾಗೆ ಮಾಡಿರ್ತಾರೆ. ಸೊ ಪ್ರೈವೇಟ್ ವೆಹಿಕಲ್ಗೆ ಪ್ರೈವೇಟ್ ಬಾಡಿ ಬಿಲ್ಡ್ಗಿಂತ ಓಲೋದಲ್ಲಿ ಚೆನ್ನಾಗಿ ಮಾಡಿರ್ತಾರೆ. ಓಕೆ ಸರ್, ತುಂಬ ಧನ್ಯವಾದ. ಓಡಿಸ್ಲಿಕ್ಕೂ ಅಷ್ಟೇ, ಪ್ಯಾಸೆಂಜರ್ ಕೂರ್ಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಇದರಲ್ಲಿ ಮಾತ್ರ ಡ್ರೈವರ್ಸ್ ಕಂಫರ್ಟೇಬಲ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ಇದರಲ್ಲಿ. ಡ್ರೈವರ್ದಂತಲ್ಲ ಪ್ಯಾಸೆಂಜರಿಗೂ ಅಷ್ಟೇ ಮಾಡಿದ್ದಾರೆ. ಫಸ್ಟ್ ಪ್ಯಾಸೆಂಜರ್ ನಮ್ಮಲ್ಲಿ KSRTC'ಸಲ್ಲಿ ಪ್ಯಾಸೆಂಜರೇ ಮುಖ್ಯ, ಪ್ಯಾಸೆಂಜರ್ ಸೇಫ್ಟಿ ಹಾಗೂ ಅಷ್ಟೇ. ಡ್ರೈವರ್ಗೂ ಈ ಸಲ ಮಾಡಿದ್ದಾರೆ ವೋಲ್ವೋದಲ್ಲಿ, ಚೆನ್ನಾಗಿ ಮಾಡಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.